ಇದು ಚಾಮರಾಜಪೇಟೆ ಇರುವಂತ ಸಿಸಿಬಿ ಕಚೇರಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ 11:20 11 ಆ ರೇಂಜ್ ಗೆ ಬರ್ತಾರೆ ಅಂತ ಅದೇ ಟೈಮ್ ಎಕ್ಸಾಕ್ಟ್ ಅಕೌಂಟ್ ಹಂಗೆ ಬಂದಿದ್ದಾರೆ ಸಿಸಿಬಿ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದಾರೆ ನಟಿ ರಾಗಿಣಿ ಅವರು ಆದರೆ ಮಾತಾಡೋ ಡೌಟ್ ಗೊತ್ತಿಲ್ಲ ಹೇಳಕ್ಕೆ ಬರಲ್ಲ ಹೇಳಿದ್ಬಿಟ್ಟು ಏನಾದರೂ ಎನ್ಕ್ವೈರಿಗೆ ಹೋಗ್ತಾ ಇದ್ದೀನಿ ಸಹಕರಿಸ್ತೀನಿ ಅಂತ ಅವ್ರು ಲೈನ್ ಹೇಳಿ ಒಳಗಡೆ ಹೋದರು ಬಟ್ ಸ್ಟಿಲ್ ಮೀಡಿಯಾದವರು ಎಲ್ಲರೂ ಕೂಡ ಅವರ ಒಂದು ರಿಯಾಕ್ಷನ್ಗೆ ನೋಡ್ತಿದ್ದಾರೆ ಅವರ ಲಾಯರ್ ಜೊತೆ ಅವರ ತಂದೆಯವರ ಕಾರ್ನಲ್ಲಿ ರಾಗಿಣಿಯವರು ಎಂಟ್ರಿ ಕೊಡ್ತಿದ್ದಾರೆ ಸಿಸಿಬಿ ಕಚೇರಿ ಚಾಮರಾಜಪೇಟೆ ಅದರ ಮುಂಭಾಗದ ದೃಶ್ಯ ರಾಗಿಣಿಯವರು ಎಂಟ್ರಿ ಕೊಟ್ಟಿದ್ದಾರೆ ಬೆಳಗ್ಗೆಯಿಂದ ಅವರ ಮನೆ ಅವರ ಕಚೇರಿ ಎಲ್ಲ ಭಾಗದಲ್ಲೂ ಕೂಡ ರೇಡ್ ಆಗಿತ್ತು ಅಫ್ಕೋರ್ಸ್ ಪೊಲೀಸ್ ಲೇಡಿ ಪೊಲೀಸ್ ಎಲ್ಲ ಇದ್ದಾರೆ ಅವರೆಲ್ಲ ಕೂಡ ಎಸ್ಕಾರ್ಟ್ ಮಾಡ್ತಿದ್ದಾರೆ ಒಂದಿಷ್ಟು ಮಾಧ್ಯಮದವರಿಗೂ ಗೈಡ್ ಮಾಡ್ತಿದ್ದಾರೆ ಲೆಟ್ಸ್ ಸಿ ಏನು ಬೆಳವಣಿಗೆ ಆಗ್ತಾ ಇದೆ ಇಲ್ಲಿ ಅಂತ ಇಳಿದು ಮಾತಾಡ್ತಾರಾ ಇಲ್ಲ ನೇರವಾಗಿ ಇಳಿದು ಒಳಗಡೆ ಎನ್ಕ್ವೈರಿಗೆ ಒಳಗಡೆ ಹೋಗ್ತಾರಾ ಅನ್ನೋದು ಈ ಕ್ಷಣ ಗಮನಿಸಬೇಕಾದ ವಿಚಾರ ಡೋರ್ ಓಪನ್ ಆಗುತ್ತೆ ರಾಗಿಣಿಯವರು ಇಳಿಬೇಕು ಓಕೆ ಆಮೇಲೆ ಮಾತಾಡ್ತೀನಿ ಅನಿಸಿ ಹಿಂದೆ ಹೋಗಿ ನಾನು ಇಳಿಬೇಕು ಅಂತ ಒಂದು ಜಸ್ಟ್ ಏನೋ ಸನ್ನೆ ಮಾಡ್ತಿರೋ ಕಾಣಿಸ್ತಾ ಇದೆ ಡೋರ್ ತೆಗೆಯೋಕ್ಕೂ ಅಲ್ಲಿ ಬಿಡ್ತಿಲ್ಲ ಅಷ್ಟೊಂದು ಕ್ರಿಯೇಟ್ ಆಗಿದೆ ಏನೋ ಏನೋ ಹೇಳ್ತಿದ್ದಾರೆ ರಾಗಿಣಿಯವರು ಕೂಡ ಲೆಟ್ಸ್ ಗೋ ಲೈವ್ ಇದು ಕೆಲವೇ ಹೊತ್ತಿನ ಮುಂಚೆ ಸಿಸಿಬಿ ಕಚೇರಿಗೆ ರಾಗಿಣಿಯವರು ಬಂದಾಗಂತಹ ದೃಶ್ಯ ಮೊದಲೇ ಕೊರೋನಾ ಟೈಮು ಬಟ್ ಸ್ಟಿಲ್ ಜನ ಅಂದರೆ ಮಾಧ್ಯಮದವರು ಮತ್ತು ಬೇರೆ ಬೇರೆ ಎಲ್ಲರೂ ಕೂಡ ಅಲ್ಲಿದ್ದಾರೆ ಫೈನಲಿ ಒಂದಷ್ಟು ಡಿಫಿಕಲ್ಟೀಸ್ ನಡುವೆ ಕೆಳಗಿಳಿದ್ರು ಬಟ್ ಎಲ್ಲೂ ಯಾರ ಜೊತೆನೂ ಮಾತಾಡಿಲ್ಲ ಸನ್ನೆ ಮಾಡಿದ್ರು ಕೈ ಸನ್ನೆ ಅಷ್ಟೇ ಅದಾದಮೇಲೆ ನೇರವಾಗಿ ಸಿಸಿಬಿ ಕಚೇರಿಯ ಒಳಭಾಗಕ್ಕೆ ಎಂಟ್ರಿ ಕೊಟ್ಟರು ನಟಿ ರಾಗಿಣಿಯವರು ಇಷ್ಟು ಈ ಕ್ಷಣ ಆಗ್ತಿರುವಂಥ ಬೆಳವಣಿಗೆ ಇನ್ನು ಸಿಸಿಬಿ ಕಚೇರಿಯ ಒಳಗಡೆ ಅವರ ಜೊತೆ ಮಾತುಕತೆ ವಿಚಾರಣೆ ಸಂಜೆ ಹೊತ್ತಿಗೆ ಮುಂದಿನ ಡೆವಲಪ್ಮೆಂಟ್ಸ್ ಏನು ಅಂತ ಗೊತ್ತಾಗುತ್ತೆ ಹತ್ತತ್ರ ಒಂದು 5 ಗಂಟೆ ಅದಾದಮೇಲೆ ವಾಟ್ ನೆಕ್ಸ್ಟ್
ಅಂದರೆ ಸಿ ಸಿ ಬಿ ಕಚೇರಿಯಲ್ಲಿ ಅವರನ್ನು ಅರೆಸ್ಟ್ ತನಕ ಹೋಗುತ್ತಾ ಇಲ್ಲಾದರೆ ಮುಂದುವರಿಸಿ ಮತ್ತೆ ಮನೆ ಕಳಿಸಿ ಮತ್ತೆ ಕರೆಸ್ಕೋತಾರ ಅದು ಸಿ ಸಿ ಬಿ ಅಧಿಕಾರಿಗಳಿಗೆ ಬಿಟ್ಟದ್ದು ಲೆಟ್ಸ್ ಗೋ ಲೈವ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ನಟಿ ಭಾವನಾ ರಾಮಣ್ಣ ಮತ್ತು ವಕೀಲರಾದಂತಹ ಶ್ಯಾಮ್ ಸುಂದರ್ ಅವರು ಸರ್ ಸಿ ಸಿ ಬಿ ಕಚೇರಿಗೆ ಬಂದಿದ್ದಾರೆ ವಾಟ್ ನೆಕ್ಸ್ಟ್ ಈಗ ಇಷ್ಟೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿರ್ತಾರೆ ಈಗ ಒಳಗಡೆ ಏನು ನಡೆಯುತ್ತೆ ಸರ್ ಈಗ ಅವರ ಮೇಲಿನ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅಂತ ಯಾವುದು ಇನ್ಫಾರ್ಮೇಶನ್ಸ್ ಇಲ್ಲ ಐ ಡೋಂಟ್ ಥಿಂಕ್ ಎ ಕೇಸ್ ಇಸ್ ಡೈರೆಕ್ಟ್ಲಿ ರಿಜಿಸ್ಟರ್ಡ್ ಅಗೇನ್ಸ್ಟ್ ಹರ್ ಈಗ ಮತ್ತೆ ಒಂದು ಬಹಳ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರುವಂತಹ ವಿಚಾರ ಏನಂದ್ರೆ ಹರೀಶ್ ಸಿಸಿಬಿ ನವರು ದೇ ಇಟ್ ಈಸ್ ನಾಟ್ ಎ ಪೊಲೀಸ್ ಸ್ಟೇಷನ್ ದೇ ದೆಮ್ಸೆಲ್ಸ್ ಕೆ ನಾಟ್ ರಿಜಿಸ್ಟರ್ ಎ ಕೇಸ್ ಸಿಸಿಬಿ ಅಂತಕ್ಕಂಥದ್ದು ದ ಸಿಟಿ ಕ್ರೈಮ್ ಬ್ರಾಂಚ್ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಎ ಪೊಲೀಸ್ ಸ್ಟೇಷನ್ ದೇ ಕೆ ನಾಟ್ ರಿಜಿಸ್ಟರ್ ಎ ಕೇಸ್ ಬೇರೆ ಯಾವ್ದಾದ್ರು ಪೊಲೀಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದ್ ಕೇಸ್ ರಿಜಿಸ್ಟರ್ ಆಗಿ ಇವ್ರಿಗೆ ರೆಫರ್ ಆಗ್ಬೇಕು ಇನ್ವೆಸ್ಟಿಗೇಷನ್ ಗೆ ಅಂತ ಹೇಳಿ ಸೊ ಹಾಗಾಗಿ ಈಗ ಆಲ್ರೆಡಿ ಒಂದ್ ಕೇಸ್ ರೆಫರ್ ಆಗ್ಬೇಕು ಎಲ್ಲೋ ಒಂದ್ ಕಡೆ ರಿಜಿಸ್ಟರ್ ಆಗಿ ಇವ್ರಿಗೆ ಬಂದಿರುತ್ತೆ ಇಂಡಿಪೆಂಡೆಂಟ್ ಆಗಿ ಸಿಸಿಬಿನವರೇ ಒಂದು ಕೇಸ್ ನ ಇನ್ವೆಸ್ಟಿಗೇಷನ್ ಅವರೇ ಊಹಿಸ್ಕೊಂಡು ಮಾಡ್ಲಿಕ್ಕೆ ಬರಲ್ಲ ಸೊ ಎಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಆ ಕೇಸ್ ನಲ್ಲಿ ಯಾರು ಆಪಾದಿತ್ರು ಅಂತ ಹೇಳಿ ಫಸ್ಟ್ ನೋಡ್ಬೇಕಾಗುತ್ತೆ ಮತ್ತೆ ಇವ್ರ ವಿರುದ್ಧ ಯಾರು ಆ ನಟಿಯವರು ಯಾರಿದ್ದಾರೆ ಅವ್ರ ವಿರುದ್ಧ ದ್ವಿವೇದಿ ಅವರ ವಿರುದ್ಧ ಐ ಡೋಂಟ್ ಥಿಂಕ್ ದೇರ್ ಇಸ್ ಎ ಕೇಸ್ ರಿಜಿಸ್ಟರ್ಡ್ ಐ ಡೋಂಟ್ ಥಿಂಕ್ ದಿಸ್ ಈಸ್ ಈವನ್ ನೇಮ್ಡ್ ಆಸ್ ಅನ್ ಅಕ್ಯೂಸ್ ಸೊ ಪ್ರಿಲಿಮಿನರಿ ಇನ್ಕ್ವೈರಿ ಮಾಡ್ತಾರೆ ಜನರಲಿ ಇಟ್ ಈಸ್ ನಾಟ್ ದಟ್ ದೇ ವಿಲ್ ಅಪ್ರಹೆಂಡರ್ ಆರ್ ಅರೆಸ್ಟರ್ ಅಂಡ್ ಡೂ ಎನಿಥಿಂಗ್ ಬಿಕಾಸ್ ಐ ಡೋಂಟ್ ಥಿಂಕ್ ಅವ್ರ ಮನೆಯಲ್ಲಿ ಸರ್ಚ್ ಮಾಡಿದಾಗ್ಲೂ ಏನು ಸಿಕ್ಕದಾಗಿಲ್ಲ ಯಾಕೆಂದ್ರೆ ಏನಾದ್ರೂ ಸಿಕ್ಕಿದ್ರೆ ಇಷ್ಟೊತ್ತು ಗೊತ್ತಾಗ್ತಿತ್ತು ಸೊ ದಟ್ ಅಪಿಯರ್ಸ್ ಟು ಬಿ ಕ್ಲಿಯರ್ ಇನ್ ಸೋ ಫಾರ್ ಆಸ್ ಐ ಆಮ್ ಕನ್ಸರ್ನ್ಡ್ ಮತ್ತೆ ಸರಿ ಕುತೂಹಲದ ಪ್ರಶ್ನೆ ತುಂಬಾ ಕ್ರೂಷಿಯಲ್ ಆಗಿತ್ತ ಅಂತ ಯಾಕೆಂದ್ರೆ ಅವರೇ ನಾನು ಸೋಮವಾರ ಬೆಳಗ್ಗೆ ಅಪಿಯರ್ ಆಗ್ತೀನಿ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು ಸಡನ್ ಆಗಿ ಓವರ್ ನೈಟ್ ಮತ್ತೆ ಬೆಳಗ್ಗೆ ಬೆಳವಣಿಗೆ ತುಂಬಾ ಸೀರಿಯಸ್ ಇತ್ತ ಇದು ಅಂತ ಅನಿಸ್ಬಿಡುತ್ತೆ ಸರ್ ಇಲ್ಲ ಇಲ್ಲ ಈ ಪೊಲೀಸ್ನವ್ರು ಕರೆದಾಗ ಏನಾಗುತ್ತೆ ಅಂದ್ರೆ ಸಿ ಯು ಡೋಂಟ್ ನೋ ವೈ ದೇ ಆರ್ ಕಾಲಿಂಗ್ ಯು ಸಿ ಎವ್ರಿ ಒನ್ ಕಮ್ಸ್ ಅಂಡರ್ ಎ ಕೈಂಡ್ ಆಫ್ ಎ ಫಿಯರ್ ಸೈಕೋಸಿಸ್ ಈಗ ಪೊಲೀಸ್ ಸ್ಟೇಷನ್ಗೆ ಅವ್ರು ಕರೆದಿದ ತಕ್ಷಣ ನಾವು ಹೋಗ್ಲಿಲ್ಲ ಅಂದಿದ ತಕ್ಷಣ ಇಟ್ ಡಸಂಟ್ ಮೀನ್ ದಟ್ ಸಂಬಡಿ ಇಸ್ ಗಿಲ್ಟಿ ಆಫ್ ಹ್ಯಾವಿಂಗ್ ಡನ್ ಸಮಥಿಂಗ್ ಈಗ ಪೊಲೀಸ್ನವ್ರು ಕರೆದಾಗ ಯಾಕೆ ಕರೀತಾ ಇದ್ದಾರೆ ನನ್ನ ಮೇಲೆ ಏನೇನು ಆಪಾದನೆ ಮಾಡ್ತಾರೆ ಅನ್ನೋ ಸಿ ಆಲ್ ಅಲಾಂಗ್ ದ ಪೊಲೀಸ್ ಡೋಂಟ್ ಹ್ಯಾವ್ ಎ ಗುಡ್ ರೆಪ್ಯುಟೇಷನ್ ಆಫ್ ಕಮಿಂಗ್ ಬ್ರಿಂಗಿಂಗ್ ಓನ್ಲಿ ಟ್ರೂ ಕೇಸಸ್ ದೇರ್ ಹ್ಯಾಸ್ ಬಿನ್ ಫಾಲ್ಸ್ ಇಂಪ್ಲಿಕೇಶನ್ಸ್ ಆಲ್ಸೋ ಸೊ ಹಾಗಾಗಿ ಪೊಲೀಸ್ನವರು ಅವರು ಡ್ಯೂಟಿ ಮಾಡಿದ್ದಾರೆ ಈ ಕೇಸ್ ಸಂಬಂಧವಾಗಿ ನಮಗೆ ನಿಮ್ಮ ಹೆಸರೆಲ್ಲ ಒಂದ್ ಕಡೆ ರೆಫರೆನ್ಸ್ ನಲ್ಲಿ ಬಂದಿದೆ ನಾವು ನಿಮ್ಮನ್ನ ಇಂಟ್ರಾಗೇಟ್ ಮಾಡಿದ್ರೆ ನಿಮ್ಮನ್ನ ವಿಚಾರಣೆ ಮಾಡಿದ್ರೆ ವಿಲ್ ಕಮ್ ಟು ನೋ ಸರ್ಟನ್ ಥಿಂಗ್ಸ್ ಅಂತ ಹೇಳಿ ಕರೆದಿದ್ದಾರೆ ಅದ್ ಏನಕ್ಕೆ ಕರಿತಾ ಇದ್ದಾರೆ ಅದ್ರ ನೆಕ್ಸ್ಟ್ ಸ್ಟೇಜ್ ತಾವು ಹೇಳಿದಾಗ ಏನಿರ್ಬೋದು ಅರೆಸ್ಟ್ ಮಾಡ್ಬೋದಾ ನನ್ನನ್ನು ಈ ಕೇಸ್ ನಲ್ಲಿ ಅಕ್ಯೂಸ್ಡ್ ಮಾಡ್ತಾರೆ ಅಥವಾ ಬರೀ ವಿಟ್ನೆಸ್ ಮಾಡ್ತಾರೆ ಇವೇನು ಗೊತ್ತಿಲ್ಲದೆ ಇರುವಾಗ ನಾರ್ಮಲಿ ಪರ್ಸನ್ ಗೋಸ್ ಅ ಬಿಟ್ ಜಿಟ್ರಿ ಸೊ ಹಾಗಾಗಿ ಅವ್ರ ಲಾಯರ್ ಕರ್ಕೊಂಡು ಹೋಗಿರೋದು ಅವತ್ತು ಅಥವಾ ನಾಳೆ ಬರ್ತೀನಿ ನಾಳೆಗೆ ಬರ್ತೀನಿ ಅಂತ ಹೇಳಿರ್ಬೋದು ಬಟ್ ಪೊಲೀಸ್ನವ್ರ ಹತ್ರ ಏನಾದ್ರು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಎವಿಡೆನ್ಸ್ ಆತರ ಏನಾದ್ರು ಇದ್ರೆ ದೇ ವಿಲ್ ಡೈರೆಕ್ಟ್ಲಿ ಗೋ ಅಂಡ್ ಅರೆಸ್ಟ್ ಡೈರೆಕ್ಟ್ಲಿ ಇನ್ಕ್ರಿಮಿನೇಟಿಂಗ್ ಮೆಟೀರಿಯಲ್ ಇದ್ರೆ ಕರ್ಕೊಂಡು ಬಂದು ಆಮೇಲೆ ವಿಚಾರಣೆ ಅದೆಲ್ಲ ದೇ ವಿಲ್ ಡೈರೆಕ್ಟ್ಲಿ ಗೋ ಅಪ್ರಹೆಂಡ್ ಅಂಡ್ ದೆನ್ ಲೇ ಹ್ಯಾಂಡ್ಸ್ ಸೊ ಐ ಡೋಂಟ್ ಥಿಂಕ್ ಇಟ್ ಈಸ್ ಆಫ್ ದಟ್ ಎಕ್ಸ್ಟ್ರೀಮಿಟಿ ನಾನು ಆಗ್ಲೇ ನಿಮ್ಗೆ ಹೇಳ್ತಾ ಇದ್ದೆ ಕನ್ನಡ ಚಿತ್ರರಂಗ ಅಥವಾ ಆಗ್ಬೋದ ಚಿತ್ರರಂಗ ಆಗ್ಬೋದು ಅಥವಾ ಚಲನಚಿತ್ರರಂಗದ ಮೆಂಬರ್ಸ್ ಯಾರಿದ್ದಾರೆ ನಟಿರಿರ್ಬೋದು ನಟರಿರ್ಬೋದು ಅಥವಾ ಬೇರೆ ಡೈರೆಕ್ಟರ್ ಸ್ಟಾಫ್ ಅವ್ರು ಯಾರು ಇರ್ಬೋದು ಅವ್ರಿಗೆ ಯಾರಿಗೂ ಇನ್ನ ಡ್ರಗ್ ಪೆಡ್ಲಿಂಗ್ ಮಾಡುವಂತ ಒಂದು ದುರ್ದೈವ ಬಂದಿದೆ ಅಂತ ನನಗೆ ಅನ್ಸಲ್ಲ ಸೊ ಈ ಕೇಸ್ ನಲ್ಲೂ ಅಷ್ಟೇ ಇಟ್ ಮೇ ಬಿ ಎ ಕ್ವಶನ್ ಆಫ್ ಇನ್ವೆಸ್ಟಿಗೇಷನ್ ಅಂಡ್ ಇಂಟ್ರಾಗೇಷನ್ ಟು ಟೇಕ್ ಲೀಡ್ಸ್ ಯಾಕೆಂದ್ರೆ ನಾನು ಕನ್ಸ್ಯೂಮರ್ ಆದ್ರೆ ಇಟ್ ಈಸ್ ಮೀ ಹೂ ಇಸ್ ದ ಬೆಸ್ಟ್ ಪರ್ಸನ್ ಟು ಟೆಲ್ ವೇರ್ ಸರ್ಟನ್ ಥಿಂಗ್ ಇಸ್ ಅವೈಲಬಲ್ ಇವೆಲ್ಲ ಪ್ರೊಹಿಬಿಟೆಡ್ ಥಿಂಗ್ಸ್ ಆದ್ರಿಂದ ದೇರ್ ಇಸ್ ನೋ ಶಾಪ್ ದಟ್ ಸೆಲ್ಸ್ ಇಟ್ ಇಟ್ ಈಸ್ ಓನ್ಲಿ ಆಲ್ವೇಸ್ ಎ ಪ್ಲೇಸ್ ಸೊ ಹಾಗಾಗಿ ಫಸ್ಟ್ ಪ್ರಿಲಿಮಿನರಿ ಇನ್ಕ್ವೈರಿ ಮಾಡ್ತಾರೆ ಪ್ರಿಲಿಮಿನರಿ ಎನ್ಕ್ವೈರಿನಲ್ಲಿ ಐ ಆಮ್ ನಾಟ್ ಗಿವಿಂಗ್ ಎ ಕ್ಲೀನ್ ಚಿಟ್ ಆಲ್ಸೋ ಟು ಎನಿಬಡಿ ಪೊಲೀಸ್ ಕೇಸ್ ಕೆನ್ ಬಿ ಇಷ್ಟೊಂದು ಲೆವೆಲ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂದ್ರೆ 100% ದೇರ್ ಇಸ್ ಸಮ್ ಸಾಲಿಡ್ ಇನ್ಫಾರ್ಮೇಶನ್ ಇದ್ರೆ ಮಾತ್ರನೇ ಈ ಮಟ್ಟಕ್ಕೆ ಇದನ್ನ ರೇಕಪ್ ಮಾಡ್ಲಿಕ್ಕೆ ಆಗೋದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆದ್ಮೇಲೆ ಅವ್ರ ಹತ್ರ ಪೆಡ್ಲಿಂಗ್ ಮಾಡ್ತಾ ಇದಾರೆ ಅಥವಾ ಅವ್ರ ಮುಖಾಂತರ ಡ್ರಗ್ಸ್ ಇನ ವ್ಯವಹಾರ ಆಗಿದೆ ಈವನ್ ಅಬೇಟ್ಮೆಂಟ್ ಮಾಡಿದ್ದಾರೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ವರ್ಡ್ ವಿಚ್ ಐ ಆಮ್ ಯೂಸಿಂಗ್ ನೀವು ಒಂದು ಅಪರಾಧ ಮಾಡ್ಲಿಕ್ಕೆ ಕೇವಲ ಅದನ್ನ ಹೋಗಿ ಡ್ರಗ್ ಪೆಡ್ಲಿಂಗ್ ಮಾಡ್ಬೇಕು ಡ್ರಗ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಡ್ರಗ್ ಸೋರ್ಸಿಂಗ್ ಮಾಡ್ಬೇಕು ಅಂತ ಏನಿಲ್ಲ ಈವನ್ ಇಫ್ ಯು ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ಇನ್ಸ್ಪೈರ್ಡ್ ಸಮ್ಮನ್ ಇನ್ಸ್ಟಿಗೇಟೆಡ್ ಸಮ್ಮನ್ ಟು ಡೂ ದಿಸ್ ಎನ್ಕರೇಜ್ ಮಾಡಿದ್ರು ಸಹ ಯು ಕಮ್ ಅಂಡರ್ ದ ಬ್ರಾಕೆಟ್ ಆಫ್ ಅಬೇಟ್ಮೆಂಟ್ ಆಫ್ ಕ್ರೈಮ್ ಅಂತ ಅಂದ್ರೆ ಒಂದು ಕ್ರೈಮ್ಗೆ ಪ್ರೋತ್ಸಾಹಿಸ್ತಕ್ಕಂಥದ್ದು ಒಂದು ಕ್ರೈಮ್ಗೆ ಸಾಥ್ ಕೊಡ್ತಕ್ಕಂಥದ್ದು ದಟ್ ಈಸ್ ಆಲ್ಸೋ ಈಕ್ವಲಿ ಪನಿಷಬಲ್ ಆನ್ ಪಾರ್ ವಿತ್ ದ ಅಫೆಂಡರ್ ಹಾಗಾಗಿ ಇವರು
ಬೇರೆ ಯಾರಿಗಾದ್ರೂ ಅದ್ಯಾರು ಆರ್ ಟಿಒ ಆಫೀಸರ್ ಯಾರೋ ಒಬ್ರು ಅರೆಸ್ಟ್ ಆಗಿದ್ದಾರೆ ಅವ್ರೇನಾದ್ರೂ ಪೆಡ್ಲಿಂಗ್ ಮಾಡ್ತಾ ಇದ್ದಾಗ ಇವರು ಅವ್ರಿಗೇನಾದ್ರೂ ಸಹಾಯ ಮಾಡಿದ್ದಾರೆ ಅಂತಕ್ಕಂತ ಒಂದು ಅಲಿಗೇಶನ್ ತರಬಹುದು. ಸೊ ವಿ ಆರ್ ಎಟ್ ಅಟ್ ಎ ವೆರಿ ಪ್ರಿಲಿಮಿನರಿ ಲೆವೆಲ್. ಇಟ್ ಈಸ್ ಓನ್ಲಿ ದ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಹೂ ವಿಲ್ ಬಿ ಏಬಲ್ ಟು ಬ್ರಿಂಗ್ ಔಟ್ ಮೋರ್ ಡೀಟೈಲ್ಸ್ ಅಂಡ್ ದೇರ್ ಕೆನಾಟ್ ಬಿ ಎನಿ ಇಂಟ್ರಪ್ಷನ್ ಫಾರ್ ದಿಸ್. ನಾನು ಆಗ್ಲೇ ಹೇಳಿದ್ದೀನಿ, ಬಹಳಷ್ಟು ಇದರಲ್ಲಿ ಹೇಳಿದ್ದೀನಿ, an investigation is completely the domain of the investigator. Even Supreme Court ಗೂ ಸಹ ಇನ್ವೆಸ್ಟಿಗೇಷನ್ ನಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಸೊ ಹಾಗಾಗಿ ಐ ಆಮ್ ಹೋಪ್ಫುಲ್ ದಟ್ ದೇ ವಿಲ್ ಕಂಡಕ್ಟ್ ದೆಮ್ಸೆಲ್ಸ್ ವಿತ್ ಆಲ್ ದ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಅಂಡ್ ವಿತ್ ಆಲ್ ದ ಪ್ರಿಸ್ಕ್ರಿಪ್ಷನ್ಸ್ ಅಂಡ್ ಈವನ್ ದ ಲೇಡಿ ಆಲ್ಸೋ ಐ ಆಮ್ ಹೋಪ್ಫುಲ್ ದಟ್ ಶಿ ವಿಲ್ ನೋಡಿ ಯಾವತ್ತೇ ಆಗ್ಲಿ ಕೋಆಪರೇಟ್ ಮಾಡಿಬಿಟ್ರೆ ಅದಕ್ಕಿಂತ ಒಳ್ಳೇದು ಇನ್ಯಾವುದು ಇಲ್ಲ. ನಾವೇನಾದ್ರೂ ತಪ್ಪಿಸ್ಕೋಬೇಕು ಅಂತ ಹೇಳಿ ಇಫ್ ಯು ಟ್ರೈ ಟು ಪುಟ್ ಆನ್ ಪ್ರಾಂಕ್ಸ್ ಅಂಡ್ ಇಫ್ ಯು ಟ್ರೈ ಟು ಪುಟ್ ಆನ್ ಎಕ್ಸ್ಕ್ಯೂಸಸ್ ದಟ್ ವಿಲ್ ಹಂಟ್ ಯು ಲೈಕ್ ಎನಿಥಿಂಗ್. ಕರೆಕ್ಟ್. ಸೊ ಮೈ ಬೆಸ್ಟ್ ಅಡ್ವೈಸ್ ಈಸ್ ಇಫ್ ಯು ಆರ್ ಐ ಆಮ್ ಸೀಯಿಂಗ್ ಐ ಆಮ್ ವಾಚಿಂಗ್ ಆನ್ ದ ವಿಡಿಯೋ ವಿಜುವಲ್ಸ್ ಯುವರ್ ಬಾಡಿ ಲ್ಯಾಂಗ್ವೇಜ್. ಫಾರ್ ಮೀ ಆಸ್ ಅ ಸೀಸನ್ಡ್ ಕ್ರಿಮಿನಲ್ ಲಾ ಪ್ರಾಕ್ಟಿಷನರ್ I see a lot of innocence in you and I nanigeno ivar yaruno anta guilty conscious itkondidare anta nanage anustha illa. Definitely sir. Sir yake ee concern janasamanalli bandibudute andre I think Bhavana Ramanna avaru answer kodabodu idakke anta on screen alli oba nata nati yavado drug cinema dallo inyado on kade message kodo cinema dallo act martidru adu nodidru ellaru kuda ಆದರೆ ಅದು ನಿಜ ಜೀವನದಲ್ಲಿ ಎಲ್ಲರೂ ಆಗ್ಬಿಡುತ್ತಾ ಅಥವಾ ನಡೆದೋಗಿದೆಯಾ? ಬಿಕಾಸ್ ತುಂಬ ದೊಡ್ಡ ಮಟ್ಟದಲ್ಲಿ ಜನ ಫಾಲೋ ಮಾಡ್ತಿರ್ತಾರೆ, ಅಲ್ಲೆಲ್ಲೋ ಒಂದು ಕಡೆ ಸಮಾಜಕ್ಕೆ ಬ್ಯಾಡ್ ಮೆಸೇಜ್ ಹೋಗ್ಬಿಡುತ್ತೆ ಅನ್ನೋದೆಲ್ಲ ಬಂದ್ಬಿಡುತ್ತೆ. ಅಫ್ಕೋರ್ಸ್ ಸಿ ಸಿ ಬಿ ಕಚೇರಿಯ ಒಳಭಾಗದ ದೃಶ್ಯ, ನಟಿ ರಾಗಿಣಿ ದ್ವಿವೇದಿಯವರು ಒಳಗೆ ಹೋಗ್ತಿದ್ದಾರೆ, ಒಳಗೆ ಹೋದ್ಮೇಲೆ ಮುಗೀತು, ಇನ್ನು ಎನ್ಕ್ವೈರಿಗೆ ಅಷ್ಟು ಒಳಪಡ್ತಾರೆ. ಭವನ್ ಅವ್ರು ಹಂಗೆ ಅನ್ಸುತ್ತಾ ಅಂದರೆ ಜನ ಅದನ್ನ ನೋಡ್ತಿರ್ತಾರೆ, ಏನಪ್ಪ ಇವರೆಲ್ಲ ಹಿಂಗೆ ನೋಡ್ತಿದ್ವಿ ಆನ್ ಸ್ಕ್ರೀನ್ಲಿ, ಇವರೆಲ್ಲ ಈ ಥರದ್ದೆಲ್ಲ ಒಳಪಟ್ಬಿಡ್ತಾರಾ, ಹಿಂಗೆಲ್ಲ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಾರಾ, ಒಂದು ದೊಡ್ಡ ಜವಾಬ್ದಾರಿ ಸ್ಥಾನ ಅಲ್ವಾ ಅದು ಯಾವಾಗಲೂ? ಸಾಮಾನ್ಯ ಜನರಿಗೆ ಆ ರೀತಿಯ ಒಂದು ಭಾವನೆ ಬರುವಂಥದ್ದು ಸಹಜ ಅಂತ ಹೇಳಬಹುದು. ಬಿಕಾಸ್ ದೇ ವಿಲ್ ನಾಟ್ ಬಿ ಅವೇರ್ ಆಫ್ ಎನಿ ಸಚ್ ಸರ್ಕಮ್ಸ್ಟಾನ್ಷಿಯಲ್ ಇದು, ಏನು ಗೊತ್ತಿರಲ್ಲ ಅವ್ರಿಗೆ ಅಫೇರ್ಸ್ ಅಲ್ಲಿ ಏನೇನು ನಡೆಯುತ್ತೆ, ಚಿತ್ರೀಕರಣದ ವೇಳೆಯಲ್ಲಿ ಏನು ನಡೀಬಹುದು, ಅಥವಾ ಯಾರಿಗೆ ಯಾರೊಟ್ಟಿಗೆ ಸ್ನೇಹ ಇರುತ್ತೆ, ಅಥವಾ ಸ್ನೇಹದಲ್ಲಿ ಯಾರ್ಯಾರು ಇರ್ತಾರೆ, ಅಥವಾ ಯಾರ್ಯಾರು ಭಾಗಿಯಾಗಿರ್ತಾರೆ, ದೇ ವಿಲ್ ನಾಟ್ ಹ್ಯಾವ್ ಎನಿ ಕ್ಲೂ ಅಬೌಟ್ ಇಟ್. ಅಂದ್ರೆ ಅಲ್ಲಿ ಹಾರ್ಡ್ಲಿ ಈಗ ಅದ್ರ ಬೇರೆ ಮಾಧ್ಯಮಗಳಲ್ಲಿ ಉಪಯೋಗಿಸುವಂತಹ ಕೆಲವು, ಈಗ ಸರ್ ಹೇಳ್ತಾ ಇದ್ರು ಪಾರ್ಟಿ ಡ್ರಗ್ಸ್ ಅಂತೆಲ್ಲ ಹೇಳಿದ್ರೆ ಐ ಡೋಂಟ್ ನೋ, ಇಟ್ ಇಸ್ ಆಲ್ ನ್ಯೂ ಟು ಮೀ, ಯು ನೋ ದೀಸ್ ಕೈಂಡ್ ಆಫ್ ವರ್ಡ್ಸ್. ಸೊ ನಮಗೆ ಹೇಗಿರ್ಬೇಕಾದ್ರೆ ಖಂಡಿತವಾಗ್ಲೂ ಏನು ಅರಿಯದ ಜನರು ಇರ್ತಾರೆ, ಯಾಕಂದ್ರೆ ಅವ್ರವ್ರ ಜೀವನದಲ್ಲಿ ಅವ್ರವ್ರು ಎಲ್ಲರೂ ಬ್ಯುಸಿ ಆಗಿರ್ತಾರೆ, ಅವ್ರವ್ರ ದುಡಿಮೆ ಬೇಕಾಗಿರುತ್ತೆ, ಅವ್ರ ಜೀವನದಲ್ಲೇ ಹತ್ತಾರು ನಡೀತಾ ಇರುತ್ತೆ, ಈ ವಿಷಯದಲ್ಲಿ ಯಾರಿಗೆ ಆಸಕ್ತಿ ಇರಲ್ಲ. ಅಂಡ್ ಸಿನಿಮಾ ಇಂಡಸ್ಟ್ರಿ ಇಸ್ ಒನ್ ಮ್ಯಾಜಿಕಲ್ ವರ್ಲ್ಡ್, ಖಂಡಿತವಾಗ್ಲೂ ಇದ್ರ ಬಗ್ಗೆ ಕುತೂಹಲನೂ ಇರುತ್ತೆ, ಕೆಲವು ಗೊತ್ತಿಲ್ಲದೆ ಇರೋ ಮಾಹಿತಿಗಳು ಗೊತ್ತಿಲ್ಲದೆ ಇರೋದು ಇರುತ್ತೆ. ಇಟ್ಸ್ ನಾಟ್ ದಟ್ ದೇ ಹ್ಯಾವ್ ಟು ಬಿ ಇನ್ಫಾರ್ಮ್ಡ್, ಬಟ್ ದೀಸ್ ಆರ್ ಸಮಥಿಂಗ್, ಇಟ್ ಮೇ ಕೈಂಡ್ ಆಫ್ ರಿಂಗ್ ಅ ಬೆಲ್ ಇನ್ ದರ್ ಮೈಂಡ್ ಅಂತ ಹೇಳಬಹುದು. ಈ ತರ ಆಗಬಹುದಾ ಅನ್ನೋ ಒಂದು ಆಶ್ಚರ್ಯಕರವಾದ ಒಂದು ಇದು ಅವರಲ್ಲಿ ಬರುತ್ತೆ ಅನ್ನೋದು ಖಂಡಿತವಾಗ್ಲೂ. ಯಾಕೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಇವತ್ತು ಬೆಳಗ್ಗೆ 6:30 ಹೊತ್ತಿಗೆ ನಟಿ ರಾಗಿಣಿ ಅವರ ಯಲಹಂಕದಲ್ಲಿರುವಂಥ ಅವರ ಮನೆ ಮೇಲೆ ರೇಡ್ ಆಗುತ್ತೆ. ಸಿ ಸಿ ಬಿ ಅಧಿಕಾರಿಗಳು ಹೋಗ್ತಾರೆ, ಅದಾದಮೇಲೆ ವಿಚಾರಣೆ ನಡೆಸ್ತಾರೆ, ತಮಗೆ ಬೇಕಾದಂಥ ಎಲ್ಲ ದಾಖಲೆಗಳ ಬಗ್ಗೆ ಮಾಹಿತಿ ಕೇಳ್ತಾರೆ. ಅದಾದ ನಂತರದಲ್ಲಿ ಸರಿಸುಮಾರು 4 ಗಂಟೆಗಳ ತಾಸೋದು, ಜೊತೆಗೆ ಇಂದಿರಾನಗರದಿರೋ ಕಚೇರಿ ಅದೆಲ್ಲ ಮುಗಿದು ಅವ್ರನ್ನ ಜೊತೆ ಕರ್ಕೊಂಡು ಸಿ ಸಿ ಬಿ ಕಚೇರಿಗೆ ಬರ್ತಾರೆ. ಇದು ಸಿ ಸಿ ಬಿ ಕಚೇರಿಯ ಒಳಭಾಗದ ದೃಶ್ಯ. ಒಳಗಡೆ ಬಂದ ನಂತರದಲ್ಲಿ ನೇರವಾಗಿ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಹತ್ರ ಹೋಗುವಂಥ ಸಂದರ್ಭ. ಆ ವ್ಯಾನಿಟಿ ಬ್ಯಾಗ್ ಏನೋ ಮರೆತರು ಅನ್ಸುತ್ತೆ, ಅದಕ್ಕೆ ವೆಯ್ಟ್ ಮಾಡಿದ್ರು. ಒಳಗೆ ಬಂದಮೇಲೆ ನೆನಪಾಯಿತು, ಓ ವ್ಯಾನಿಟಿ ಬ್ಯಾಗ್ ಮರೆತ್ಬಿಟ್ಟೆ ನಾನು ಕಾರಲ್ಲೇ ಅಂತ. ಅದಕ್ಕೆ ಇನ್ಯಾರು ತಂದು ಕೊಟ್ರು? ಹಾಂ, ಬಲಭಾಗದಲ್ಲಿ ನನ್ನ ಕೊಲೀಗ್ಸ್ ದೃಶ್ಯ ತೋರಿಸ್ತಿದ್ದಾರೆ. ಬಿಕಾಸ್ ಅದನ್ನೇ ಅವ್ರು ಇಸ್ಕೊಂಡು ಒಳಗಡೆ ಹೋಗಿದ್ದ ಆಮೇಲೆ. ಅಫ್ಕೋರ್ಸ್ ಅದನ್ನು ಆ ಇಳಿಯೋ ಭರದಲ್ಲಿ ಮೇ ಬಿ ಮರ್ತಿರೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವರಲ್ಲಿ ವೆಯ್ಟ್ ಮಾಡಿದ್ರು, ಇನ್ಯಾರೊಬ್ರು ತಂದು ಕೊಟ್ಟರು, ಇಮಿಡಿಯೇಟಾಗಿ ತೊಗೊಂಡು ಅವರು ಒಳಗಡೆ ಹೊರಟರು. ಅದ ಇನ್ನೇನಿದ್ರು ಒಳಗಡೆ ಅವರ ಎನ್ಕ್ವೈರಿ ನಡೆಯುತ್ತೆ. ಇದೆಲ್ಲವೂ ಈ ಕ್ಷಣ ಆಗ್ತಿರುವಂತಹ ಬೆಳವಣಿಗೆ. ಇದು ರಾಗಿಣಿ ಅವರು ಎನ್ಕ್ವೈರಿಗೆ ಸಿ ಸಿ ಬಿ ಕಚೇರಿಗೆ ಬಂದಂತಹ ಸಂದರ್ಭ. ಅದರ ಮುಂಭಾಗದಲ್ಲಿ ಒಳಭಾಗದಿಂದ ನೋಡಿರೋ ದೃಶ್ಯ ಇದು. ಸಿ ಸಿ ಬಿ ಕಚೇರಿಯ ಒಳಗಡೆ ನಟಿ ರಾಗಿಣಿ ಅವರು ಎಂಟ್ರಿ ಕೊಟ್ಟಿದ್ದು, ಬಲಭಾಗದಲ್ಲಿ ಕಾರ್ನಲ್ಲೇ ಬಿಟ್ಟು ಹೋಗಿದ್ದಾರೆ ಅವ್ರ ವ್ಯಾನಿಟಿ ಬ್ಯಾಗ್ನ. ಮತ್ತೆ ತಗೊಂಡ್ರು ಅಂತ ಅನ್ಸುತ್ತಪ್ಪ, ಏನೋ ತಗೊಂಡು ಕೈಲಿಸ್ಕೊಂಡು ಹೋದ್ರು, ಬಟ್ ಗೊತ್ತಿಲ್ಲ, ನೋಡಬೇಕು. ಲೆಟ್ಸ್ ಸೀ ಏನೇನು ಬೆಳವಣಿಗೆ ಆಗುತ್ತೆ ಅಂತ. ಅದರಲ್ಲಿ ಏನಾದರೂ ಇರುತ್ತೆ ತೋರಿಸೋಕ್ಕೆ, ದಾಖಲೆ ಕೊಡೋಕ್ಕೆ ಆ ಥರದ್ದು ಏನಾದರೂ ಇರ್ಬೋದು, ಇಲ್ಲ ಅಂತೇನಲ್ಲ.
ಇದಿಷ್ಟು ಈ ಕ್ಷಣ ನಡೆದಿರುವಂತಹ ಬೆಳವಣಿಗೆ. ಇನ್ನು ಸಂಜೆ ತನಕ ಸಿಸಿಬಿ ಅವರ ಕಚೇರಿ ಎಷ್ಟೊತ್ತು ನಡೆಯುತ್ತೆ ವಿ ಡೋಂಟ್ ನೋ, ಗೊತ್ತಿಲ್ಲ ಅಲ್ಲಿನ ಬೆಳವಣಿಗೆಯನ್ನು. ಬಟ್ ಸ್ಟಿಲ್ ಅವರ ಹಾವಭಾವ, ಶೀ ಸೋ ಕಾನ್ಫಿಡೆಂಟ್, ಅವರು ಅದೇ ಸ್ಮೈಲ್ ಫೇಸಲ್ಲೇ ಇದ್ದರು ಮನೆಯಿಂದ ಹೊರಗೆ ಬರಬೇಕಾದ್ರೂ ಕೂಡ ಮತ್ತೆ ಅಲ್ಲಿ ಬರಬೇಕಾದ್ರೂ ಕೂಡ. ಹಿರಿಯ ವಕೀಲಾದಂಥ ಶ್ಯಾಮ್ ಸುಂದರ್ ಅವರು ಹೇಳೋ ಪ್ರಕಾರ ಇನ್ನೊಸೆನ್ಸ್ ಕಾಣುತ್ತೆ, ಬಿಕಾಸ್ ಅವರ ಆ ಥರ ಏನೋ ಮಾಡಿದ್ದಾರೆ ಅಂತ ಅನಿಸಲ್ಲ ಅವರ ನಡವಳಿಕೆಯನ್ನು ನೋಡಿದಾಗ. ಸೊ ಹಾಗಾಗಿ ಮೇ ಬಿ ಇನ್ವೆಸ್ಟಿಗೇಷನ್ ಹೇಗೆ ನಡೆಯುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಅದೆಲ್ಲವನ್ನು ಕೂಡ. ಇನ್ವೆಸ್ಟಿಗೇಷನ್ ಆಫೀಸರ್ ಬಿಕಾಸ್ ಈಸ್ ದ ಅಥಾರಿಟಿ ನಾವು, ಐ ಒ ಏನಿರ್ತಾರೆ ಅವರು, ಅವರ ಇನ್ವೆಸ್ಟಿಗೇಷನಿಂದಲೇ ಮುಂದಿನ ನಡೆ ಮುಂದೆ ಏನಾಗುತ್ತೆ ಅನ್ನೋದೆಲ್ಲವೂ ಕೂಡ ಗೊತ್ತಾಗೋಕ್ಕೆ ಸಾಧ್ಯ ಅಂತ ಹಿರಿಯ ವಕೀಲರು ಕೂಡ ಹೇಳ್ತಿದ್ರು. ಲೆಟ್ಸ್ ಸಿ ಆ ಬೆಳವಣಿಗೆ ಎಲ್ಲವನ್ನು ಕೂಡ ಗಮನಿಸೋಣ, ಏನಾಗುತ್ತೆ ಅಂತ ಕಾದು ನೋಡಬೇಕು. ನಮ್ಮ ಜೊತೆ ನಟಿ ಭಾವನಾ ರಾಮಣ್ಣ ಮತ್ತು ಹಿರಿಯ ವಕೀಲಾದಂಥ ಶ್ಯಾಮ್ ಸುಂದರ್ ಅವರು ಇಬ್ಬರು ಕೂಡ ಲೈವಲ್ಲೇ ಇದ್ದಾರೆ. ಶ್ಯಾಮ್ ಸರ್, ನೀವು ಆಗಲೇ ಹೇಳಿದ್ರಿ ಕರೆಕ್ಟ್, ಇನ್ನೋಸೆನ್ಸ್ ಕಾಣುತ್ತೆ ಈ ಥರದ್ದೆಲ್ಲ ಬೆಳವಣಿಗೆ ಆದಾಗ, ಮತ್ತು ಕನ್ಸ್ಯೂಮರ್ ಯಾರಿದ್ದಾರೆ ಅಥವಾ ಯಾರ್ಯಾರಿಗೆ ಹೇಗೆ ಬರುತ್ತೆ ಎಲ್ಲವೂ ಕೂಡ ಪ್ರಾಬ್ಲಮ್ ಅಂತ. ವಾಟ್ ಯು ವಾಂಟ್ ಟು ಸಜೆಸ್ಟ್ ಅಂದರೆ ಮುಂಬರುವ ದಿವಸದಲ್ಲಿ ಸಿನಿಮಾ ರಂಗ ಈ ಕ್ಷೇತ್ರ ಅಥವಾ ಸೆಲೆಬ್ರಿಟಿ ರೇಂಜಲ್ಲಿ ಇರೋರೆಲ್ಲ ಇದರಿಂದ ಏನು ಮೆಸೇಜ್ ಸಿಗುತ್ತೆ, ಹೇಗೆ ಎಚ್ಚೆತ್ಕೊಳ್ಬೇಕು ಅನಿಸುತ್ತೆ ನಿಮಗೆ? ಇದು ಈಗ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವ್ರು, ಸಿ ಆನ್ ಅಫೆನ್ಸ್ ಕ್ಯಾನ್ ಹಂಟ್ ಎನಿಬಡಿ, ಇಟ್ ಮೇಕ್ಸ್ ನೋ ಅಲ್ಲ, ಸಮಾಜಕ್ಕೆ ನೇರವಾಗಿ ಪರಿಣಾಮ ಬೀರುತ್ತಲ್ಲ ಸರ್, ಫ್ಯಾನ್ಸ್ ಫಾಲೋಯಿಂಗ್ ಇರುತ್ತೆ, ಯಾರೋ ಗಮನಿಸ್ತಿರ್ತಾರೆ, ಯಾರೋ ಕಾಣ್ತಿರ್ತಾರೆ, ಹಾಗಾಗಿ ಕೇಳ್ತಿದ್ದೀನಿ. ಅದು ಖಂಡಿತವಾಗ್ಲೂ ಸಿ, ಈಗ ನೋಡಿ ಹರೀಶ್, ಆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ದಂಧೆ ಆದಾಗ ಎಂಟೈರ್ ಮೆಡಿಕಲ್ ಕಮ್ಯುನಿಟಿ ವಾಸ್ ವ್ಯೂಡ್ ವಿತ್ ಕೈಂಡ್ ಆಫ್ ಯುನೋ ಕಲರ್ಡ್ ಐಸ್. ಇದು ಈ ಒಂದು ಒಬ್ರು ಸೆಲೆಬ್ರಿಟಿ ಸ್ಟೇಟಸ್ ನಲ್ಲಿರೋರು ಮಾಡ್ತಕ್ಕಂತಹ ಒಂದು ತಪ್ಪುಗಳಿಗೆ, ಅಥವಾ ಅವರು ನ್ಯೂಸ್ಗೆ ಬಂದಾಗ ಅವರು ಕೆಲಸ ಮಾಡ್ತಕ್ಕಂತ ಇಂಡಸ್ಟ್ರಿನ ವಿಸಿನಿಟೀಸ್ನ ಎಲ್ಲವನ್ನು ಸಹ ಸಮಾಜ ಅದನ್ನ ಒಂದು ಓವರ್ ಆಲ್ ವ್ಯೂ ಇಟ್ಕೊಂಡೇ ನೋಡೋದು. ಇಟ್ ಈಸ್ ನಾಟ್ ದಟ್ ಅವ್ರನ್ನ ಮಾತ್ರ ವಿಜುವಲೈಸ್ ಮಾಡಿ ಸಿನಿಮಾ ಫೀಲ್ಡ್ ಅನ್ನೆಲ್ಲ ಬಿಟ್ಟು ಯಾರು ಯೋಚನೆ ಮಾಡಲ್ಲ, ಬಿಕಾಸ್ ಅವರು ಇಟ್ ಈಸ್ ಸಿ ಇಸ್ ಅನ್ ಇಂಡಿವಿಜುವಲ್ ಪಾರ್ಟ್ ಆಫ್ ದಟ್ ಫೀಲ್ಡ್. ಸೊ ಹಾಗಾಗಿ ಜನ ಖಂಡಿತವಾಗ್ಲೂ ಅವರನ್ನ ಇದೊಂದು ದಿಸ್ ಕ್ಯಾನ್ ರಿಫ್ಲೆಕ್ಟ್ ಆನ್ ದ ಇಂಡಸ್ಟ್ರಿ, ಬಟ್ ಇಟ್ ಡಿಪೆಂಡ್ಸ್. ಈಗ ಕೆಲವರು ಯಾರೋ ತಪ್ಪಾಡಿದ್ರು ಅಥವಾ ಕೆಲವರು ಯಾರೋ ಒಂದು ಕಾಂಟ್ರವರ್ಸಿನಲ್ಲಿ ಇದಾರೆ ಅಂತ ವಿ ಕೆನಾಟ್ ಸೇ ದಟ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಲುಕ್ಡ್ ವಿತ್ ಕಲರ್ ಗ್ಲಾಸಸ್ ಆಲ್ಸೋ. ಅಫ್ ಕೋರ್ಸ್ ಒಂದ್ ಸ್ವಲ್ಪ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ನಾವೇನ್ ಕರಿತೀವಿ ಅದು ಖಂಡಿತವಾಗ್ಲೂ ಇರುತ್ತೆ. ಮತ್ತೆ ಅವರು ಮೇಡಮ್ ಹೇಳ್ತಾ ಇದ್ರು ಭಾವನಾ ರಾಮಣ್ಣ ಅವರು, ಅವರ ಪಾಪ ಇನ್ಫ್ಯಾಕ್ಟ್ ಅಫ್ಕೋರ್ಸ್ ಈ ಇಂಡಸ್ಟ್ರಿನಲ್ಲಿ ದೇರ್ ಆರ್ ಆಸ್ ಮೆನಿ ಆಸ್ ಇನ್ನೋಸೆಂಟ್ಸ್ ಅಂಡ್ ದೇರ್ ಆರ್ ಆಸ್ ಮೆನಿ ಆಸ್ ಪೀಪಲ್ ಹೂ ಹ್ಯಾವ್ ಹ್ಯಾಡ್ ಆಲ್ ಸಾರ್ಟ್ಸ್ ಆಫ್ ಎಕ್ಸ್ಪೀರಿಯನ್ಸಸ್. ಕೆಲವ್ರಿಗೆಲ್ಲ ಗೊತ್ತೇ ಇರಲ್ಲ, ದೇ ಡೋಂಟ್ ಗೆಟ್ ಎಕ್ಸ್ಪೋಸ್ಡ್ ಈವನ್ ಇನ್ ದ ಆಕ್ಟ್ ಇನ್ 10 ಮೂವೀಸ್ 20 ಮೂವೀಸ್, ದೇ ಹ್ಯಾವ್ ದೇರ್ ಓನ್ ಲಿಮಿಟೇಷನ್ಸ್. ಬಟ್ ಕೆಲವರು ಅಫ್ಕೋರ್ಸ್ ಇನ್ಎವಿಟಬಿಲಿಟಿ ಅಥವಾ ಇನ್ನ ನಾನು ಜಾಸ್ತಿ ಶೈನ್ ಆಗ್ಬೇಕು, ಇನ್ನ ದೊಡ್ಡ ಸರ್ಕಲ್ ಗೆ ನಾನು ಇದಾಗ್ಬೇಕು ಅಂತ ಕೆಲವು ಈವನ್ ಆಂಬಿಷನ್ಸ್ ಏನಿರುತ್ತೆ, ದಟ್ ಮೈಟ್ ಪುಷ್ ಫೋರ್ಸಿಬ್ಲಿ ಅನ್ ಆಕ್ಟರ್ ಅ ನ್ಯೂ ಅನ್ ಯಂಗ್ ಆಕ್ಟರ್ ಅನ್ ಆಕ್ಟ್ರೆಸ್ ಇನ್ ಟು ಆಲ್ ದೀಸ್ ಕಂಪನೀಸ್. ಏನು ಪಾರ್ಟೀಸ್ ಇರ್ಬೋದು, ಈವ್ನಿಂಗ್ ಮೀಟಿಂಗ್ಸ್ ಇರ್ಬೋದು, ಇವೆಲ್ಲ ಆಗುತ್ತೆ. ಸಿ ದೇ ಆರ್ ಆಲ್ ವಿಕ್ಟಿಮ್ಸ್ ಆಫ್ ದ ಸರ್ಕಮ್ಸ್ಟಾನ್ಸಸ್ ಅಕಾರ್ಡಿಂಗ್ ಟು ಮೀ. ಸೊ ಅವ್ರು ಹೇಳಿದಾಗೆ, ಮೇಡಮ್ ಹೇಳಿದಾಗೆ, ಇಟ್ ಈಸ್ ಬೆಟರ್ ಐಟಮ್ ದೇರ್ ಹ್ಯಾಸ್ ಟು ಬಿ ಎ ಕೋಡ್ ಆಫ್ ಕಾಂಟ್ರಾಕ್ಟ್, ದೇರ್ ಹ್ಯಾಸ್ ಟು ಬಿ ಎ ಕೋಡ್ ಆಫ್ ಕಾಂಟ್ರಾಕ್ಟ್ ಫಾರ್ ದ ಇಂಡಸ್ಟ್ರಿ. ಹಾ ಸರ್, ಹರೀಶ್ ಅವರೇ ಪ್ಲೀಸ್ ಪ್ಲೀಸ್ ಹೇಳಿ ಭಾವನ. ಹರೀಶ್ ಅವರೇ ಪ್ಲೀಸ್, ಐ ವಾಂಟ್ ಇಂಟರಪ್ಟ್. ಯಾಕಂದ್ರೆ ಈಗ ಪ್ರತಿ ಸತಿನೂ ಏನಾಗ್ತಿದೆ ಅಂತ ಹೇಳಿದ್ರೆ, ಪಾರ್ಟೀಸಿಗೆ ಹೋಗ್ಬೇಕು ಅಥವಾ ಈ ತರದ ಒಂದು ಗ್ಯಾದರಿಂಗ್ಸ್ ಅಟೆಂಡ್ ಆಗ್ಬೇಕು ಅನ್ನೋದು ಇನ್ಎವಿಟೇಬಲ್ ಅನ್ನೋ ಒಂದು, ಎವ್ರಿ ಟೈಮ್ ದೇ ಆರ್ ಸೇಯಿಂಗ್ ದಟ್, ದೇ ಆರ್ ಯೂಸಿಂಗ್ ಸಚ್ ವರ್ಡ್ಸ್. ಅಂದ್ರೆ ಪಾರ್ಟಿ ಅಥವಾ ಎನಿ ಕೈಂಡ್ ಆಫ್ ಅ ಗ್ಯಾದರಿಂಗ್, ಒಂದು ವೆನ್ ಪೀಪಲ್ ಆರ್ ಜಾಯ್ನಿಂಗ್ ಟುಗೆದರ್, ಲೆಟ್ಸ್ ಸೇ ಇಟ್ ಇಸ್ ಇವನ್ 5 ಪೀಪಲ್ ಆಲ್ಸೋ, ಒಂದು 5 ಜನನೋ 10 ಜನ ಸೇರಿಬಿಟ್ರು ಅಂತ ಹೇಳಿದ್ರೆ, ವಿ ಕ್ಯಾನ್ ಆಲ್ವೇಸ್ ಕಾಲ್ ಇಟ್ ಅ ಪಾರ್ಟಿ. ಬಟ್ ಈ ಪಾರ್ಟಿ ಅಂತ ಒಂದು ಪದ ಬಳಕೆ ಏನಾಗ್ತಿದೆ ಅಂದರೆ, ಇಟ್ಸ್ ಒಂದು ಯಾವ ಥರ ಫ್ರೇಮಿಂಗ್ ಆಗ್ತಿದೆ ಅಂತ ಹೇಳಿದ್ರೆ, ಆ ಪದದ ಬಳಕೆ ಸ್ಕೇರಿ. ಪಾರ್ಟಿ ಅಂದ್ರೆ ಸಮಥಿಂಗ್ ಸ್ಕೇರಿ ಅನ್ನೋ ತರ ಆಗ್ತಿದೆ. ಮಾಡಿದಾಗ ಅಯ್ಯೋ ಹೋಗ್ಲಿಲ್ಲ ಅಂದ್ರೆ ಅವ್ರು ಬೇರೆ ತರ ಟ್ರೀಟ್ ಮಾಡ್ತಾರೆ, ಅವಾಜ್ ಹಾಕ್ತಾರೆ, ಈ ತರದೆಲ್ಲ ಕರೀತಾರೆ ಅಂದ್ರು. ಕರಿತೀನಿ
ಹೇಳ್ತೀನಿ ದಟ್ ಇಸ್ ಆಲ್ಸೋ ಗ್ಯಾದರಿಂಗ್ ಸಿ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಈಸ್ ಈ ಆಂಬಿಷಿಯಸ್ ಗ್ಯಾದರಿಂಗ್ಸ್ ಏನಿರ್ತವೆ ಈ ನೈಟ್ ಔಟ್ಸ್ ಇವೆಲ್ಲ ಹೋದಾಗ ಸಿ ಐ ಆಮ್ ನಾಟ್ ಫೈಂಡಿಂಗ್ ಫಾಲ್ಟ್ ಈವನ್ ಐ ಅಟೆಂಡ್ ಪಾರ್ಟೀಸ್ ಇಟ್ ಈಸ್ ನಾಟ್ ದಟ್ ಸಿ ವಿ ಆರ್ ಆಲ್ ಹ್ಯೂಮನ್ಸ್ ವಿ ಆಲ್ ಅಟ್ ದ ಎಂಡ್ ಆಫ್ ದ ಡೇ ವಿ ಆರ್ ಎಂಟೈಟಲ್ಡ್ ಫಾರ್ ಲೆವೆಲ್ ಆಫ್ ಹ್ಯಾಪಿನೆಸ್ ಈಗ ಬಟ್ ಇಟ್ ಡಸಂಟ್ ಮೀನ್ ದಟ್ ಎವ್ರಿ ಒನ್ ಹೂ ಗೋಸ್ ಟು ಪಾರ್ಟಿ ಹ್ಯಾಸ್ ಟು ಗೋ ಆನ್ ಡ್ರಗ್ಸ್ ಹ್ಯಾಸ್ ಟು ಕನ್ಸ್ಯೂಮ್ ಡ್ರಗ್ಸ್ ಸೊ ವಾಟ್ ಐ ವಾಸ್ ಪ್ಲಾನಿಂಗ್ ಟು ಸೇ ಈಸ್ ಪಾರ್ಟೀಸ್ ಆರ್ ಕಾಮನ್ and it is not per se prohibited but what I am trying to say is the industry has to bring in a code of conduct where in the parties and in these gatherings these kind of substances can be filtered ignored by the time of the by the moment by the stress of the moment everywhere we wear a mask sir edo yeah one second sir just a second these parties are not organized by the industries many times I know I understand that madam it is private always any party nobody in fact nobody organized nobody code of conduct henge industry madakagutte party is not an audition I am very well aware I respect your words a party is not an audition but what happens is the one who is wanting a better platform wants to go on you know try to indeed there is no power there is nothing wrong see if I want to get myself introduced to a better circle of people a more you know a glorious circle of people for my own improvements exactly. I can do that but it doesn't mean that I have to indulge in parties take drugs and dance all the night see everything can be under control control is something alla adavari gottiralla alla ಆದ್ರೆ ಇನ್ಎವಿಟೇಬಲ್ ಅನ್ನೋ ಅಂತದೇನು ಇಲ್ಲ ಆದ್ರೆ ಇನ್ಎವಿಟೇಬಲ್ ಅಲ್ಲ ಅದು ಏನಾಗುತ್ತೆ ಅಂದ್ರೆ ಸಿ ಬೀಯಿಂಗ್ ಇನ್ ಕಂಟ್ರೋಲ್ ಅಗೇನ್ ದಟ್ ಇಸ್ ಸೋ ಇಂಡಿವಿಜುವಲಿಸ್ಟಿಕ್ ಅಂತ ನಾನು ಹೇಳ್ತಾ ಇರೋದು ಬಟ್ ಯಾಕೆ ಯಾಕೆ ಪದ ನಾನು ಉಪಯೋಗಿಸ್ತೆ ಅಂದ್ರೆ ಭಾವನಾ ಮೇಡಮ್ ಮತ್ತು ಶ್ಯಾಮ್ ಸರ್ ಇಬ್ಬರಿಗೂ ಕೇಳಬೇಕು ಯಾಕೆ ಇನ್ಎವಿಟೇಬಲ್ ಪದ ಉಪಯೋಗಿಸ್ತೆ ಅಂದ್ರೆ ಐ ಕೋಟ್ ಕಂಗನಾ ರನೌತ್ ಹೇಳಿದ್ದೀರ ಅಫ್ಕೋರ್ಸ್ ದೊಡ್ಡ ದೊಡ್ಡ ಇಂಟರ್ವ್ಯೂ ಕೂಡ ಹೇಳ್ಬಿಟ್ರು ಆಕೆ ಅಂದ್ರೆ ಎಲ್ಲೋ ಕರೀತಾರೆ ಸಂತೋಷ ಕೂಟ ನಾವು ಫಂಕ್ಷನ್ಸ್ಗೋ ಪಾರ್ಟಿಗೋ ಕರೀತಾರೆ ಇಫ್ ಈ ಸೇ ನಾವು ಬರೋಕ್ಕಾಗಲ್ಲ ಅಂದ್ರೆ ಒನ್ಸ್ ಅಗೇನ್ ಇನ್ಯಾರೋ ಒತ್ತಡ ಹಾಕೋಕ್ ಶುರು ಮಾಡ್ತಾರೆ ಇನ್ಯಾರೋ ಹೆದರ್ಸೋಕ್ ಶುರು ಮಾಡ್ತಾರೆ ನಿಮ್ಗೆ ಅವಕಾಶ ಸಿಗಲ್ಲ ಯಾವುದೋ ಪ್ರೊಡಕ್ಷನ್ ನೀವು ಕೆಲಸ ಮಾಡೋಕ್ಕಾಗಲ್ಲ ಇನ್ನೆಲ್ಲೋ ಇದ್ರು ತೆಗಿಸ್ತಾರೆ ಡೋಂಟ್ ಯು ಫೀಲ್ ಅಯ್ಯೋ ಹೌದು ಹಿಂಗೆಲ್ಲ ಆಗ್ಬಿಡುತ್ತೆ ಇನ್ಎವಿಟೇಬಲಿ ಅವ್ರು ಹೋಗ್ಬೇಕಾದಂತ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ ದಟ್ಸ್ ವೈ ಅದನ್ನ ಕೋಟ್ ಮಾಡಿದೆ ನಾನು ಅಷ್ಟೇ ಆದ್ರೆ ನಿಜವಾದ ರೀತಿಯಲ್ಲಿ ನೋಡಿ ಯಾವುದೇ ಆದ್ರೂ ಅದ್ ನನ್ನಿಷ್ಟ ಮತ್ತೆ ನನ್ನ ಕಷ್ಟಗಳಿಗೆ ಅದು ನಿರ್ಭರ ಆಗುತ್ತೆ ಹಾಗಾಗಿ ಯಾರು ಇನ್ಎವಿಟೇಬಲ್ ಅಂತ ಹೇಳಕ್ ಆಗಲ್ಲ ಅಥವಾ ಅಲ್ಲ ಇನ್ಎವಿಟೇಬಿಲಿಟಿ ಮೇಡಮ್ ಹರೀಶ್ ಅವ್ರು ಹೇಳ್ದಾಗೆ ಸಿ ಏನಾಗುತ್ತೆ ಅಂದ್ರೆ ಸಪೋಸ್ ಸಮ್ ಪೀಪಲ್ ಕಾಲ್ ಮೀ ಟು ಸಮ್ ಪಾರ್ಟಿ ಇಫ್ ಐ ಡೋಂಟ್ ಗೋ ದೇ ಥಿಂಕ್ ದೇ ಮಿಸ್ಟೇಕ್ ಮೀ ಫಾರ್ ಹೈ ಹೆಡೆಡ್ನೆಸ್ ಇವಾಗ ನಾನು ಆಲ್ರೆಡಿ ಇನ್ ಎ ಪೊಸಿಷನ್ ನಲ್ಲಿ ಇದ್ರೆ ಅವ್ರು ನನ್ನ ಕಮಾಂಡ್ ಮಾಡಲ್ಲ ಈಗ ನೀವು ಆಗ್ಲೇ ಹೇಳ್ದಾಗೆ ಪಾಪ ಬರೋವಾಗ 17-18 ಆಗಿರ್ತಾರೆ ದ ಮೂಮೆಂಟ್ ಏನಪ್ಪ ಅಂದ್ರೆ ಸಿ ಆಪರ್ಚುನಿಟಿ ಇಟ್ ಈಸ್ ನಾಟ್ ಜಸ್ಟ್ ಯುವರ್ ಟ್ಯಾಲೆಂಟ್ ದಟ್ ಡಿಸೈಡ್ಸ್ ಯು ಇಟ್ ಈಸ್ ದ ಆಪರ್ಚುನಿಟಿ ದಟ್ ಡಿಸೈಡ್ಸ್ ಒಂದೊಂದ್ಸತಿ ಯು ಕ್ಯಾನ್ ಬಿ ಆಬ್ಲಿಗೇಟೆಡ್ ಅನ್ನೋ ಪದ ಉಪಯೋಗಿಸಬಹುದೇನೋ ಮೋರ್ ದನ್ ಇನ್ಎವಿಟಬಿಲಿಟಿ ಆಮೇಲೆ ನೀವು ಹೇಳಿದ ಹಾಗೆ ಹರೀಶ್ ಅವರೇ ಕಂಗನಾ ರನೌತ್ ಹೀಗೆ ಹೇಳಿದ್ರು ಅಂತ ಅಂದ್ರೆ ದರ್ ಇಸ್ ಅ ಪ್ರೆಷರ್ ಆನ್ ಸಂಬಡಿ ದಟ್ ಯು ಮಸ್ಟ್ ಗೋ ಅನ್ನಕ್ಕೆ ಐ ಡೋಂಟ್ ಥಿಂಕ್ ಯು ಆರ್ ಅಂಡರ್ ಎನಿ ಒನ್ ದರ್ ಇಸ್ ನೋ ಸಚ್ ಸರ್ಕಮ್ಸ್ಟಾನ್ಸ್ ಅಟ್ ಆಲ್ ಯು ಡೋಂಟ್ ಕಮ್ ಅಂಡರ್ ಸಚ್ ಸರ್ಕಮ್ಸ್ಟಾನ್ಸಸ್ ಅನ್ಲೆಸ್ ಯು ಆರ್ ಬಿಕಾಸ್ ನಾನು ಇವಾಗ ನೀವು ಸಾಫ್ಟ್ವೇರ್ ಇಂಡಸ್ಟ್ರಿಯಿಂದ ಬಂದಿರೋರು ನಿಮ್ಗಲ್ಲಿ ಗೊತ್ತಿದೆ ಈಗ ನೀವೊಂದು ಕಟ್ಟುಪಾಡುಗಳಿಗೆ ಒಳಪಟ್ಟಿರ್ತೀರ ಆ ಕ್ಯಾಂಪಸ್ ಒಳಗೆ ಹೋಗ್ಬೇಕಾದ್ರೆ ಪ್ರಿಮೈಸಸ್ ಒಳಗೆ ಹೋಗ್ಬೇಕಾದ್ರೆ ಮತ್ತೆ ಹೊರಬರಬೇಕಾದ್ರೆ ಆಗ್ಲಿ ಅಲ್ವಾ ನಮಗೆ ಆ ಕಟ್ಟುಪಾಡುಗಳು ಬರೀ ಚಿತ್ರೀಕರಣದ ವೇಳೆಯಲ್ಲಿ ಮಾತ್ರ ಇರುತ್ತೆ ಆಫ್ಟರ್ ದಟ್ ನೋಬಡಿ ಇಸ್ ಮೈ ಬಾಸ್ ಸೊ ಇಟ್ ಅಪ್ ಟು ಯು ಒನ್ ಶುಡ್ ಥಿಂಕ್ ಟೇಕ್ ಎ ಕಾಲ್ ದೇರ್ ಇಸ್ ನೋ ಸಚ್ ಪ್ರೆಷರ್ ಅಟ್ ಆಲ್ Yeah, it's completely individualistic. ಆದ್ರೆ ಏನಂತ ಹೇಳಿದ್ರೆ ಆ ವಯಸ್ಸಲ್ಲಿ ಅದೆಲ್ಲ ಅರ್ಥ ಆಗೋದ್ ಕಷ್ಟ ಆಗ್ಬಹುದು ಆ ಸಂದರ್ಭದಲ್ಲಿ ದೇ ನೀಡ್ ಸಂಬಡಿ ಪ್ರಾಬ್ಲಿ ದೇ ನೀಡ್ ಅ ಪ್ರಾಪರ್ ಗೈಡಿಂಗ್ ಬೇಕಾಗಬಹುದು ಪೇರೆಂಟ್ ಇರಬಹುದು ಅಥವಾ ಇನ್ಯಾರೋ ಕುಟುಂಬವರ್ಗದವ್ರು ಇರಬಹುದು ಅಥವಾ ಇನ್ಯಾರೋ ಮನೆಯಲ್ಲಿ ಹಿರಿಯರು ಇರಬಹುದು ಅಥವಾ ಫ್ರೆಂಡ್ ಸರ್ಕಲ್ ಅಲ್ಲಿ ಸಂಬಡಿ ಹ್ಯಾಸ್ ಟು ರಿಯಲಿ ಗೈಡ್ ದೆಮ್ ದೆನ್ ಇಟ್ಸ್ ಫೈನ್ ಏನೋ ಆಡ್ ಮಾಡ್ತಿದ್ರು ಶ್ಯಾಮ್ ಸುಂದರ್ ಸರ್ ಮೇಡಮ್ ಅವ್ರು ಹೇಳಿದ್ದಕ್ಕೆ ಏನಂದ್ರೆ ಇಟ್ ಈಸ್ ನಾಟ್ ದಟ್
You always hate a party and but still you are under obligation to go there. No, our age, it is something that pleases you. It's not that in the party you go and do some 100 push-ups and hath baski odadalle nimse enagala nimge. It is a good environment. Iga enge andre, it is not that you are trying to crack a big boulder to become something. You all that you opportunities. So allodaga you have good circle, you have good friends. It is not that every party has one barbaric picture. Rogi takshana drugs, injections, so athara mistake maadkolod beda naavu. ಇವುಗಳು ನಾನು ಅದಕ್ಕೆ ಆಗ್ಲೇ ಹೇಳ್ತಾ ಇದ್ದಿದ್ದು ಎ ಕೋಡ್ ಆಫ್ ಕಂಡಕ್ಟ್ ಸಿ ಪಾರ್ಟೀಸ್ ನಾಟ್ ಪ್ರೊಹಿಬಿಟೆಡ್ ಅಗ್ರಿ ಪಾಯಿಂಟ್ ಸೆಲ್ಫ್ ಡಿಸಿಪ್ಲಿನ್ ಇಸ್ ದ ಫಸ್ಟ್ ಥಿಂಗ್ ಓವರ್ ಅಂಡ್ ಅಬೌವ್ ಸೆಲ್ಫ್ ಡಿಸಿಪ್ಲಿನ್ ಇಫ್ ದೇರ್ ಇಸ್ ಫೋರ್ ಫೋರ್ಸ್ ಆನ್ ಯು ಯು ದ ಸಿಚುವೇಶನ್ ಹ್ಯಾಸ್ ಟು ಕಂಟ್ರೋಲ್ ಇಟ್ ಈಗ ಅಂಬರೀಶ್ ಅವರು ಎಷ್ಟು ಖುಷಿಯಾಗಿರ್ತಾ ಇದ್ರು ಬಟ್ ವೆನ್ ಇಟ್ ಕೇಮ್ ಟು ಡಿಸಿಪ್ಲಿನಿಂಗ್ ದ ಇಂಡಸ್ಟ್ರಿ ಹಿ ಆಲ್ವೇಸ್ ಸ್ಟುಡ್ ಆಸ್ ಒಂದು ದೊಡ್ಡ ಅಣ್ಣನ್ ದೊಡ್ಡ ಅಣ್ಣನ ತರ ಕೂತ್ಕೊಂಡು ನ್ಯಾಯ ಮಾಡ್ತಾ ಇದ್ರು ನಾವು ಸಿ ಈಗ ಅವರನ್ನು ಖುಷಿಯಾಗಿದ್ರೆ ಅಂಬರೀಶ್ ಅಣ್ಣ ಅವರು ಇದು ಪಾರ್ಟಿ ಮಾಡ್ತಾರೆ ನಾವು ಮಾಡ್ತೀವಿ ನೋ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ವಿಚ್ ಯು ಸಿ ಅಂಡ್ ಲರ್ನ್ ಅಂಡ್ ವಿಚ್ ಯು ಹ್ಯಾವ್ ಟು ಲರ್ನ್ ಕಂಪಲ್ಸರಿಲಿ ನೀವು ಇವಾಗ ಅಂಬರೀಶ್ ಅವ್ರಿಗೆ ಅವರು ಆ ಸ್ಟೇಜ್ ಹೋದ್ಮೇಲೆ ಅವ್ರಿಗೆ ಆ ಒಂದು ಹಕ್ಕು ಬಂತು ಕೂತ್ಕೊಂಡು ನಾನು ಜನಕ್ಕೆ ನ್ಯಾಯ ಹೇಳುವಂಥದ್ದು ಸಿ ದಟ್ ಯು ಕೆನಾಟ್ ಎಕ್ಸ್ಪೆಕ್ಟ್ ಆನ್ ಎ ಫಸ್ಟ್ ಡೇ ಯು ವಿಲ್ ಹ್ಯಾವ್ ಟು ಗೆಟ್ ಇಟ್ ಆನ್ ಎ ಗೋಲ್ಡನ್ ಪ್ಲೇಟ್ ಸೊ ಆಸ್ ಎ ಸೆಟ್ ಇಟ್ ಈಸ್ ಯುವರ್ ಸೆಲ್ಫ್ ಡಿಸಿಪ್ಲಿನ್ ಫಸ್ಟ್ ನೀವು ಸೆಲ್ಫ್ ಡಿಸಿಪ್ಲಿನ್ ಆಗಿದ್ರೆ ಯಾರೂ ನಿಮ್ಮನ್ನು ಏನೂ ಮಾಡ್ಲಿಕ್ಕೆ ಆಗಲ್ಲ ಯು ಕ್ಯಾನ್ ಸ್ಟಿಲ್ ಬಿಕಮ್ ಎ ಬಿಗ್ ಸ್ಟಾರ್ ಸೆಕೆಂಡ್ಲಿ ಓವರ್ ಅಂಡ್ ಅಬೌವ್ ಸೆಲ್ಫ್ ಡಿಸಿಪ್ಲಿನ್ ನಿಮ್ಮ ಮೇಲೆ ಏನಾದರೂ ಪ್ರೆಷರ್ಸ್ ಡ್ಯೂರೆಸ್ ಬಂದ್ರೆ ಯು ಕ್ಯಾನ್ ಆಲ್ವೇಸ್ ರೈಸ್ ಎ ಹ್ಯೂ ಒಂದು ಕ್ರೈ ಅಂಡ್ ಐ ಡೋಂಟ್ ಥಿಂಕ್ ಎನಿ ಇಂಡಸ್ಟ್ರಿ ಇಸ್ ದಟ್ ಬ್ಯಾರ್ಬ್ಯಾರಿಕ್ ದಟ್ ಇಟ್ ಕ್ಯಾನ್ ಸಪ್ರೆಸ್ ಯು ಎಸ್ ಭಾವನಾ ಮೇಡಮ್ ಪ್ಲೀಸ್ ಆ ಮನಸ್ಥಿತಿ ಕಲಾವಿದರು ಬರಬೇಕು ಟ್ರೂ ನಾನು ಹೇಳಬೇಕಾಗಿರೋದಲ್ಲ ಅವರು ಹೇಳ್ತಿದಾರೇನೋ ದಟ್ಸ್ ವಾಟ್ ಇಟ್ಸ್ ಕಂಪ್ಲೀಟ್ಲಿ ಇಂಡಿವಿಜುವಲಿಸ್ಟ್ ನೋ ಯಾಕೆ ಅಂದ್ರೆ ಭಾವನಾ ಮೇಡಮ್ ಯಾಕೆ ಇದು ಸ್ಪಾರ್ಕ್ ಆಯ್ತು ಅಂದ್ರೆ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷ ದುಡ್ದಂತ ಒಬ್ಬ ಒಬ್ಬ ನಿರ್ದೇಶಕ ನಟ ನಿರ್ಮಾಪಕ ಹಂಗಿಲ್ಲ ತುಂಬಾ ಜನ ಆ ಹೆಣ್ಮಕ್ಳು ಅಥವಾ ನಟಿಯರೆಲ್ಲ ಇತ್ತೀಚೆಗೆ ಬಂದವರು ಅದನ್ನ ಹಾಳು ಮಾಡಿಬಿಟ್ಟಿದ್ದಾರೆ ಆ ಥರದಕ್ಕೆ ಮೊರೆ ಹೋಗ್ಬಿಟ್ಟಿದ್ದಾರೆ ಅಂದಿದ್ದಕ್ಕೆ ಇದೆಲ್ಲ ಸ್ಪಾರ್ಕ್ ಶುರುವಾಯ್ತು ಅಲ್ಲ ಅದರಲ್ಲಿ ನಾನು ಮುಂಚೆನೂ ಈ ಮುಂಚೆನೂ ವಾದ ಮಾಡಿದ್ದೀನಿ ಯಾಕಂದರೆ ಚಿತ್ರೀಕರಣದ ವೇಳೆ ಆದ ನಂತರ ಅವ್ರು ಏನೇ ಮಾಡ್ತಾರೆ ಅಥವಾ ಏನು ಮಾಡ್ತಾರೋ ಅಥವಾ ಏನು ಮಾಡಲ್ವೋ ಅದು ಬೇರೆ ಯಾರಿಗೂ ಗೊತ್ತಿರಲ್ಲ ಆಮೇಲೆ ನೋಬಡಿ ಇಸ್ ರೋಲ್ ಇಸ್ ಟಾಕಿಂಗ್ ಯು ಅಥವಾ ನೀವು ಏನು ಮಾಡ್ತಿದ್ದೀರಾ ಅಂತ ಯಾರು ನಿಮ್ಮ ವೈಯಕ್ತಿಕ ಇದರೊಳಗೆಲ್ಲ ಜೀವನದಲ್ಲೆಲ್ಲ ತಲೆ ಹಾಕೋಕ್ಕೂ ಹೋಗಲ್ಲ ಆ್ಯಂಡ್ ಇಟ್ ಇಸ್ ನಾಟ್ ಆನ್ ರೈಟ್ ಆನ್ ಇಟ್ ಇಸ್ ನಾಟ್ ಸೋ ರೈಟ್ ಟು ಬಿ ಸೋ ಹಾಗಾಗಿ ಚಿತ್ರೀಕರಣ ಕೊಂಡು ಅಲ್ಲಿಂದ ಹೊರ ಬಂದ ನಂತರದಲ್ಲಿ ಇಟ್ಸ್ ಕಂಪ್ಲೀಟ್ಲಿ ದೇರ್ ಓನ್ ವರ್ಲ್ಡ್ ಅಂಡ್ ಇಟ್ಸ್ ದೇರ್ ಡಿಸಿಷನ್ ಹೌ ಇಸ್ ದಟ್ ದೇ ವಾಂಟ್ ಟು ಲಿವ್ ಈ ರೀತಿಯ ಒಂದು ನಿರ್ಬಂಧನೆಗಳನ್ನ ನಾವು ಒಬ್ಬ ಇಂಡಸ್ಟ್ರಿ ಆಗಿ ಅಥವಾ ನಾ ಹೇಳ್ದಂಗೆ ದೇರ್ ಇಸ್ ನೋ ಬಾಸ್ ಒನ್ಸ್ ಯು ಫಿನಿಶ್ ಯುವರ್ ವರ್ಕ್ ಯುವರ್ ಅ ಬಾಸ್ ಆಫ್ ಯುವರ್ ಓನ್ ಆ ಶಿಸ್ತು ಆ ಡಿಸಿಪ್ಲಿನ್ ದೇರ್ ಇಸ್ ನೋ ಸಚ್ ಥಿಂಗ್ ಆಸ್ ಸಮಬಡಿ ಇಸ್ ಲೈಕ್ ಹ್ಯಾಮರಿಂಗ್ ಯು ಕಂಪ್ಲೀಟ್ ಕರೆಕ್ಟ್ ನೀವು ಬೆಳೆಸ್ಕೊಂಡಿರೋ ತರ ನಿಮ್ಮ ಮಾತಲ್ಲಿ ಅದೆಲ್ಲರಿಗೂ ಕೂಡ ಬರಬೇಕು ಅದು ಎಲ್ಲರ ಮನಸ್ಸನ್ನು ಇಳಿಬೇಕು ಆಗಷ್ಟೇ ಅವ್ರ ಕಲಾವಿದರಾಗಿ ಶಿಸ್ತಿನ ಸಿಪಾಯಿಗಳು ಉಳ್ಕೊಳ್ಳೋಕೆ ಸಾಧ್ಯ ಆ ಲೆಗೆಸಿ ಏನಿದೆ ಇಂಡಸ್ಟ್ರಿದು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗೋಕೆ ಸಾಧ್ಯ ಅಂತ ಭಾವನಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಐ ನೋ ತುಂಬ ಬಿಸಿ ಸ್ಕೆಡ್ಯೂಲ್ ಇತ್ತು ಬಟ್ ಸ್ಟಿಲ್ ಯು ಕಮ್ ಆನ್ ಲೈವ್ ಇನ್ನು ಟೈಮ್ ಇದ್ರೆ ಅಫ್ಕೋರ್ಸ್ ಮಾತಾಡ್ಬೋದು ನನಗೇನಿಲ್ಲ ಐ ಐ ಫೀಲ್ ಬಿಕಾಸ್ ನೀವು ಹೇಳಿದ್ದೀರಿ ಅಂತ ಕೇಳ್ತಿದ್ದೀನಿ ಟಾಕಿಂಗ್ ಟು ಯು ಫೈನ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಮ್ಮ ಜೊತೆ ಇದ್ದಿದ್ದಕ್ಕೆ ಅಫ್ಕೋರ್ಸ್ ಕಮ್ ಬ್ಯಾಕ್ ಇನ್ನೂ ನ್ಯೂಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ತೊಗೊಂಬರ್ತೀವಿ ಕಾಯ್ತಾ ಇರಿ